ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ರಷ್ಯಾ, ಬಾಂಗ್ಲಾದೇಶ, ಪಾಕಿಸ್ತಾನ. ರಷ್ಯಾದಲ್ಲಿ ಮೊನ್ನೆ ಚುನಾವಣೆ ನಡೆಯಿತು. ಪುಟಿನ್ 88% ಮತವನ್ನು ಪಡೆದರು. ಆಕ್ಚುಲಿ ಅಲ್ಲಿ ವಿರೋಧ ಪಕ್ಷವೇ ಇರಲಿಲ್ಲ. ವಿರೋಧ ಪಕ್ಷದ ಪ್ರಮುಖ ನಾಯಕ ನವಾಲ್ನಿಯನ್ನು ಜೈಲಿಗೆ ಹಾಕಿದರು. ಅವರು ಅಲ್ಲೇ ಸತ್ತು ಹೋದರು. ಮತ್ತೋರ್ವ ಪ್ರಮುಖ ನಾಯಕ ಬೋರಿಸ್ ನಮಸ್ಕಾವ್ ಇದ್ದಕ್ಕಿದ್ದಂತೆ ಕಾಣೆಯಾದರು. ವಾಗ್ನರ್ ಬೋಸ್ ಎಂದೇ ಪ್ರಸಿದ್ಧವಾಗಿದ್ದ ಪುಟಿನ್ರ ಪರಮ ವಿರೋಧಿ ಪ್ರಿಗೋಸಿನ್ ವಿಮಾನ ಅಪಘಾತದಲ್ಲಿ ಸತ್ತೋದ್ರು. ಹೀಗೆ ಎದುರಾಳಿಗಳನ್ನೆಲ್ಲ ಮುಗಿಸಿ ಪುಟಿನ್ ಚುನಾವಣೆ ಗೆದ್ರು. ಬಾಂಗ್ಲಾದೇಶದಲ್ಲೂ ಇದುವೇ ನಡೆಯಿತು. ಮಾಜಿ ಪ್ರಧಾನಿ ಖಲೀಜಾ ಜಿಯಾ ಅವರನ್ನ ಗೃಹ ಬಂಧನದಲ್ಲಿಟ್ಟು ವಿರೋಧ ಪಕ್ಷಗಳ ನಾಯಕರನ್ನ ಜೈಲಿಗೆ ಕಳುಹಿಸಿ ಶೇಖ್ ಹಸೀನಾ ಚುನಾವಣೆ ಎದುರಿಸಿದ್ರು. ವಿರೋಧ ಪಕ್ಷಗಳೆಲ್ಲ ಚುನಾವಣೆಯನ್ನೇ ಬಹಿಷ್ಕರಿಸಿದವು. ಸ್ವತಃ ಹಸೀನಾ ಅವರೇ ಹಲವು ಕಡೆ ಡಮ್ಮಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದರು. ಕೊನೆಗೆ ಪ್ರಧಾನಿಯಾಗಿ ಮರು ಆಯ್ಕೆಯಾದರು. ಪಾಕಿಸ್ತಾನದ ಕಥೆಯೂ ಬೇರೆ ಅಲ್ಲ. ಪ್ರಧಾನಿ ಇಮ್ರಾನ್ ಖಾನ್ರನ್ನ ಜೈಲಿಗೆ ಹಾಕಲಾಯಿತು. ಅವರ ಪಕ್ಷದ ಚಿಹ್ನೆಯನ್ನೇ ಅಲ್ಲಿನ ಚುನಾವಣಾ ಆಯೋಗ ಕಸಿದುಕೊಂಡಿತು. ಹೀಗೆ ಇಮ್ರಾನ್ ಪಕ್ಷಕ್ಕೆ ನೆಲೆ ಇಲ್ಲದಂತೆ ಮಾಡಿ ಶಹಬಾಜ್ ಶರೀಫ್ ಪಕ್ಷ ಚುನಾವಣೆಯಲ್ಲಿ ಗೆದ್ದುಕೊಂಡಿತು. ಇದೀಗ ಭಾರತವು ಅದೇ ದಾರಿಯಲ್ಲಿ ಸಾಗ್ತಾ ಇದೆಯೋ ಎಂದು ಅನಿಸ್ತಾ ಇದೆ. ಕೇಜ್ರಿವಾಲ್ರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನು ಮುಟ್ಟುಗೋಲು ಹಾಕಲಾಗಿದೆ. ಚುನಾವಣೆಗೆ ಬಿಡಿ, ಬಸ್ ಪ್ರಯಾಣಕ್ಕೂ ಖಾತೆಯಲ್ಲಿ ಹಣವಿಲ್ಲ ಎಂದು ಕಾಂಗ್ರೆಸ್ ಅಳ್ತಾ ಇದೆ. ವಿರೋಧ ಪಕ್ಷಗಳ ಒಬ್ಬೊಬ್ಬರೇ ನಾಯಕರನ್ನ ಇಡಿ ಅರೆಸ್ಟ್ ಮಾಡ್ತಾ ಇದೆ. ಮೊನ್ನೆ ಜಾರ್ಖಂಡ್ ಮುಖ್ಯಮಂತ್ರಿ ಸೊರೆನ್ ಅರೆಸ್ಟ್ ಆದರು. ಈ ಮೊದಲು ಎಎಪಿ ನಾಯಕರಾದ ಮನೀಶ್ ಸಿಸೋಡಿಯಾ ಅರೆಸ್ಟ್ ಆಗಿದ್ರು. ಅದಕ್ಕಿಂತ ಮೊದಲು ಸಂಜಯ್ ರಾವತ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದಕ್ಕಿಂತ ಮೊದಲು ಡಿಕೆ ಶಿವಕುಮಾರ್ರನ್ನು ಅರೆಸ್ಟ್ ಮಾಡಲಾಗಿತ್ತು. ಡಿಎಂಕೆ ನಾಯಕರು, ಟಿಎಂಸಿ ನಾಯಕರು, ತೆಲಂಗಾಣ ಪಕ್ಷದ ನೇತಾರರು, ಕಾಂಗ್ರೆಸ್ ಮುಖಂಡರು ಎಲ್ಲರನ್ನೂ ಇಡಿ ಅರೆಸ್ಟ್ ಮಾಡ್ತಾ ಇದೆ. ಲೇಟೆಸ್ಟ್ ಯಾವುದಂತ ಹೇಳಿದರೆ ಅರವಿಂದ ಕೇಜ್ರಿವಾಲ್. ನಿಮಗೊಂದು ಮಾಹಿತಿ ಕೊಡ್ತೇನೆ. 2014 - 2022 ಸೆಪ್ಟೆಂಬರ್ವರೆಗೆ ಇಡಿ ಅಥವಾ ಜಾರಿ ನಿರ್ದೇಶನಾಲಯವು 121 ಮಂದಿಯ ಮೇಲೆ ಒಂದು ರೇಡ್ ಮಾಡಿದೆ ಅಥವಾ ಪ್ರಶ್ನಿಸಿದೆ ಅಥವಾ ಅರೆಸ್ಟ್ ಮಾಡಿದೆ. ಈ 121 ಮಂದಿಯಲ್ಲಿ ಕೇಜ್ರಿವಾಲ್ ಸೇರಿಲ್ಲ, ಕವಿತಾ ಸೇರಿಲ್ಲ, ಜಾರ್ಖಂಡ್ನ ಮುಖ್ಯಮಂತ್ರಿಯೂ ಸೇರಿಲ್ಲ. ಇನ್ನೂ ಕುತೂಹಲಕಾರಿ ಸಂಗತಿ ಏನಂದರೆ, ಈ 121 ಮಂದಿಯಲ್ಲಿ 115 ಮಂದಿ ಕೂಡ ವಿರೋಧ ಪಕ್ಷದ ಮುಖಂಡರು. ಇನ್ನೊಮ್ಮೆ ಹೇಳ್ತೇನೆ, ಇಡಿ ಪ್ರಕರಣ ದಾಖಲಿಸಿದ 121 ಮಂದಿಯಲ್ಲಿ 115 ಮಂದಿ ಕೂಡ ವಿರೋಧ ಪಕ್ಷಗಳ ಮುಖಂಡರು. ಇದು ಸ್ವತಃ ಇಡಿ ನ್ಯಾಯಾಲಯದಲ್ಲಿ ಹೇಳಿದ ಮಾಹಿತಿ. ಹಾಗಿದ್ರೆ ಬಿಜೆಪಿಯಲ್ಲಿ ಭ್ರಷ್ಟಾಚಾರಿಗಳೇ ಇಲ್ವಾ? ಎಲ್ಲರೂ ಸಾಚಾಗಳ. ರಾಜಕೀಯ ಪಕ್ಷಕ್ಕೆ ದೇಣಿಗೆ ನೀಡಿದ 30 ಬೃಹತ್ ಕಂಪನಿಗಳ ಪೈಕಿ 14 ಕಂಪನಿಗಳ ಮೇಲೆ ಇಡಿ ದಾಳಿ ನಡೆಸಿತ್ತು ಅಂತ ಬಹಿರಂಗವಾಗಿದೆ. ಇದರಲ್ಲಿ ಮೇಘ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕೂಡ ಒಂದು. ಇದು ಬಿಜೆಪಿಗೆ 584 ಕೋಟಿ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದೆ. ಹಾಗಿದ್ರೆ ಬಿಜೆಪಿಯ ಅಧ್ಯಕ್ಷರನ್ನು ಇಡಿ ಅರೆಸ್ಟ್ ಮಾಡಬೇಕಿತ್ತಲ್ಲ. ಹಲ್ದಿಯಾ ಎನರ್ಜಿ ಕಂಪನಿಯು ಬಿಜೆಪಿಗೆ 81 ಕೋಟಿ ರೂಪಾಯಿಯನ್ನು ನೀಡಿದೆ. ಇದರ ಮೇಲೂ ಕೇಂದ್ರೀಯ ತನಿಖಾ ಸಂಸ್ಥೆಗಳಿಂದ ದಾಳಿ ನಡೆದಿತ್ತು. ವೇದಾಂತ ಕಂಪನಿಯ ಮೇಲೂ ತನಿಖಾ ಸಂಸ್ಥೆಗಳಿಂದ ದಾಳಿ ನಡೆದಿತ್ತು. ಇದು ಕೂಡ ಬಿಜೆಪಿಗೆ 229 ಕೋಟಿ ರೂಪಾಯಿಯನ್ನು ನೀಡಿದೆ. ಯಾಕೆ ಇಡಿ ಬಿಜೆಪಿ ಅಧ್ಯಕ್ಷರನ್ನು ಪ್ರಶ್ನಿಸಿಲ್ಲ? ಯಾಕೆ ಅರೆಸ್ಟ್ ಮಾಡಿಲ್ಲ? ಯಾಕೆ ರೈಡ್ ಮಾಡಿಲ್ಲ? ಇನ್ನೂ ಒಂದು ಕುತೂಹಲಕಾರಿ ಮಾಹಿತಿಯೂ ಇದೆ. ನಾರದ ಲಂಚ ಪ್ರಕರಣದಲ್ಲಿ ಟಿಎಂಸಿಯ ಸ್ಥಾಪಕ ನಾಯಕ ಮುಕುಲ್ ರಾಯ್ಗೆ ಇಡಿ ಸಮನ್ಸ್ ಕಳುಹಿಸುತ್ತೆ. ಇದಾದ ಬಳಿಕ 2017 ಅವರು ಬಿಜೆಪಿ ಸೇರ್ತಾರೆ. ಅಲ್ಲಿಗೆ ಆ ಕಥೆ ಮುಗಿಯುತ್ತೆ. ಅರೆಸ್ಟೂ ಇಲ್ಲ, ರೈಡೂ ಇಲ್ಲ, ತನಿಖೆಯೂ ಇಲ್ಲ. 2015 ಅಸ್ಸಾಂ ಕಾಂಗ್ರೆಸ್ ಮುಖಂಡ ಹಿಮಂತ್ ಬಿಶ್ವ ಶರ್ಮಾ ಬಿಜೆಪಿ ಸೇರ್ತಾರೆ. ಇದಕ್ಕಿಂತ ಮೊದಲು ಇದೇ ಬಿಜೆಪಿ ಗುವಾಹಟಿ ನೀರು ಹಗರಣದಲ್ಲಿ ಅವರ ಪಾತ್ರ ಇದೆ ಎಂದು ಆರೋಪಿಸಿತ್ತು. ಆದರೆ ಅವರು ಬಿಜೆಪಿ ಸೇರಿಕೊಂಡ ಬಳಿಕ ಅದರ ತನಿಖೆಯೇ ಬಿದ್ದು ಹೋಗಿದೆ. ಇಡಿ ಅರೆಸ್ಟು ಮಾಡಿಲ್ಲ, ರೇಡು ಮಾಡಿಲ್ಲ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಫೆಮಾ ಖಂಡು 32 MLAಗಳೊಂದಿಗೆ 2016 ಬಿಜೆಪಿ ಸೇರಿಕೊಂಡ್ರು.
ಆ ಮೂಲಕ ಪೂರ್ಣ ಪ್ರಮಾಣದ ಬಿಜೆಪಿ ಸರ್ಕಾರ ರಚನೆಯಾಯಿತು. ಅವರು ಅದಾಗಲೇ ಭ್ರಷ್ಟಾಚಾರದ ಆರೋಪ ಹೊತ್ತಿದ್ರು. ಆದರೆ ಈ ಸೇರ್ಪಡೆಯ ಬಳಿಕ ಇ ಡಿ ಆಗಲಿ, ಸಿ ಬಿ ಐ ಆಗಲಿ ಅಥವಾ ಐ ಟಿ ಆಗಲಿ ಅವರ ತಂಟೆಗೆ ಹೋಗಿಯೇ ಇಲ್ಲ. ನಿಮಗೆ ಇನ್ನೂ ಒಂದು ಸಂಗತಿಯನ್ನು ಹೇಳ್ತೇನೆ. 2004 ರಿಂದ 2014 ರವರೆಗೆ ಮನಮೋಹನ್ ಸಿಂಗ್ ಸರ್ಕಾರ ಅಧಿಕಾರದಲ್ಲಿತ್ತು. ಈ 10 ವರ್ಷಗಳಲ್ಲಿ ಇ ಡಿ ಕೇವಲ 26 ರಾಜಕಾರಣಿಗಳ ಮೇಲೆ ಮಾತ್ರ ಪ್ರಕರಣ ದಾಖಲಿಸಿದೆ. ಇದರಲ್ಲಿ 14 ಮಂದಿ ಮಾತ್ರ ವಿರೋಧ ಪಕ್ಷದವರು. ಇನ್ನೊಮ್ಮೆ ಹೇಳ್ತೇನೆ, 26 ರಲ್ಲಿ 14 ಮಂದಿ ಮಾತ್ರ ವಿರೋಧ ಪಕ್ಷದವರು. ಬಹುಶಃ ವಿರೋಧ ಪಕ್ಷದ ನಾಯಕರನ್ನು ಒಂದೋ ಜೈಲಿಗೆ ಹಾಕಿ ಅಥವಾ ಅವರ ಬ್ಯಾಂಕ್ ಖಾತೆಯನ್ನು ಅಮಾನತಿನಲ್ಲಿಟ್ಟು ಚುನಾವಣೆಯನ್ನು ಗೆಲ್ಲಲು ಬಿಜೆಪಿ ಹೊರಟಂತಿದೆ. ರಷ್ಯಾದಲ್ಲೂ ಬಾಂಗ್ಲಾದಲ್ಲೂ ನಡೆದುದು ಇದುವೆ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.